ಇವತ್ತು ಮಶ್ರೂಮ್ ಪಲ್ಯ ಮಾಡೋಣ. ಮಶ್ರೂಮ್ ಪಲ್ಯ ಮಾಡೋದಕ್ಕೆ ಮಶ್ರೂಮನ್ನು ತೊಳೆದು ಈ ರೀತಿ 4 ಪೀಸಲ್ಲಿ ಕಟ್ ಮಾಡಿಕೊಂಡಿದ್ದೀನಿ. ಇದನ್ನು ಒಂದು ಕುಕ್ಕರಲ್ಲಿ ಹಾಕ್ತಾ ಇದ್ದೀನಿ. ಒಂಚೂರು ನೀರು ಹಾಕಿ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿ ಒಂದೆರಡು ಮೂರು ಬಿಸಿಲು ತಗೊಳ್ಳೋಣ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಕರಿಮೆಣಸು, ಹಸಿಮೆಣಸಿನಕಾಯಿ, ಶುಂಠಿ, ತೆಂಗಿನಕಾಯಿ, ಲವಂಗ ಎರಡು, ಟೊಮ್ಯಾಟೊ ಹಣ್ಣು, ಕೊತ್ತಂಬರಿ ಸೊಪ್ಪು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ, ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಮಶ್ರೂಮ್ ಬೆಂದೋಗಿದೆ. ಇದನ್ನು ಒಂದು ಬಟ್ಲಲ್ಲಿ ತೆಗಿತಾ ಇದ್ದೀನಿ. ರುಬ್ಬಿಟ್ಕೊಂಡಿರುವಂತಹ ಮಸಾಲೆನೂ ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜಾರು ತೊಳೆದು ನೀರು ಸಹ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ಮೇಲೆ ಈ ಮಸಾಲೆ ಮತ್ತು ಮಶ್ರೂಮ್ ಯಾವುದು ಬೆರೆಸಿಟ್ಟಿದ್ದೀವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಹೀಗೆ ಬೇಯಿಸ್ಕೊಡೋಣ. ನೋಡಿ, ಎಣ್ಣೆ ಬಿಡ್ತಾ ಇದೆ, ನೀರೆಲ್ಲ ಒಣಗ್ತಾ ಇದೆ. ನೋಡಿ ಯಾವ ರೀತಿ ಡ್ರೈ ಆಗಿ ಮಶ್ರೂಮು ಪಲ್ಯ ರೆಡಿ ಆಗ್ತಾ ಇದೆ. ನೋಡಿ, ನೀರೆಲ್ಲ ಒಣಗೋಯ್ತು, ಎಷ್ಟು ಚೆನ್ನಾಗಿ ಮಶ್ರೂಮ್ ಪಲ್ಯ ರೆಡಿ ಆಗಿಬಿಟ್ಟಿದೆ. ಇದನ್ನು ನಾನೀಗ ಸರ್ವಿಂಗ್ ಬೌಲಲ್ಲಿ ತೆಗೆದಿದ್ದೇನೆ. ಮಶ್ರೂಮ್ ಪಲ್ಯ ರೆಡಿ.